ವರ್ಷಗಳಿಂದ ಈತನಿಗೆ ಇದೆ ಇದ್ದಂತೆ ಗ್ಯಾರೇಜ್ ಹೆಸರಿನಲ್ಲಿ ಡ್ರಮ್ ಗಟ್ಟಲೆ ಡೀಸೆಲ್ ಸ್ಟೋರ್ ಮಾಡಿಕೊಂಡಿದ್ದಾನೆ. ಈತನ ಬಂಡತನವನ್ನ ಬಯಲು ಮಾಡೋದರ ಜೊತೆಗೆ ದಶಕದ ದಂಧೆಗೆ ಪರ್ಮನೆಂಟ್ ಫುಲ್ ಸ್ಟಾಪ್ ಕೂಡ ಇಡ್ತೀವಿ. ಡೀಸೆಲ್ ಸುಂದರ್ನ ಬಳಿ ಹೋದಾಗ ಆತನ ಬಳಿ ಯಾವುದೇ ಡೀಸೆಲ್ ಇಲ್ಲ, ನೀವ್ಯಾರು ಗೊತ್ತಿಲ್ಲ, ವಾಪಸ್ ಹೋಗಿ ಅಂತಾನೆ. ಎಲ್ಲೋ ಒಂದು ಕಡೆ ಇವನಿಗೆ ನಮ್ಮ ಮೇಲೆ ಡೌಟ್ ಬಂದಿರಬಹುದು. ನಾವು ಹೊಸಬರು, ಅದಕ್ಕೆ ಸ್ವಲ್ಪ ಭಯದಿಂದಲೇ ಮಾತನಾಡ್ತಾನೆ. ಇದಾದ ತಕ್ಷಣ ನಾವು ನಮ್ಮ ರಹಸ್ಯ ಕ್ಯಾಮರಾಗೆ ಕೆಲಸ ಕೊಟ್ಟಿವಿ. ಅವನ ಒಬ್ಬ ಹಳೆ ಕಸ್ಟಮರ್ ಕೈಗೆ ನಮ್ಮ ವಾಹನ ಕೊಟ್ಟು ಡೀಸೆಲ್ ಹಾಕಿಸ್ಕೊಂಡು ಬರಲು ಹೇಳಿದ್ವಿ. ಅದೇ ಗ್ಯಾರೇಜು ಅವನ ಬಳಿಯೇ ಹೋದಾಗ ಅದೇ ಸುಂದರ್ 5 ಲೀಟರ್ ಡೀಸೆಲ್ ತಂದು ನೀಟಾಗಿ ಫಿಲ್ ಮಾಡಿ ಕಾಸು ಪಡೆದ. ಮೈಸೂರಿನಲ್ಲಿ ಪ್ರತಿದಿನ ನಡೆಯುತ್ತಿರುವ ಡೀಸೆಲ್ ಕಳ್ಳತನದ ಹಿಂದೆ ಇರುವುದು ಇದೇ ಸುಂದರ್. ಸರ್ಕಾರಿ ವಾಹನಗಳಲ್ಲಿ ಇದ್ದಕ್ಕಿದ್ದಂತೆ ಖಾಲಿಯಾಗ್ತಿರುವ ಡೀಸೆಲ್ ಹಿಂದೆ ಈತನ ಜೊತೆಗೆ 100+ ಸರ್ಕಾರಿ ಡ್ರೈವರ್ಗಳು ಶಾಮೀಲಾಗಿದ್ದಾರೆ. ಕೆಲ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. 100+ ವಾಹನ ಚಾಲಕರು ಪ್ರತಿದಿನ ವಾಹನಗಳಲ್ಲಿನ ಡೀಸೆಲ್ ಅನ್ನ ಈತನಿಗೆ 35 ರೂಪಾಯಿ ಲೆಕ್ಕದಲ್ಲಿ ಮಾರಾಟ ಮಾಡಿದ್ರೆ ಅದೇ ಡೀಸೆಲ್ ಅನ್ನ ಈತ 50 ರೂಪಾಯಿಗೆ, ಅಂದ್ರೆ ಬಂಕ್ಗಳಲ್ಲಿ ಫಿಕ್ಸ್ ಆಗಿರೋ ರೇಟ್ಗಿಂತ 10 ರೂಪಾಯಿ ಕಮ್ಮಿ ರೇಟ್ಗೆ ಮಾರಾಟ ಮಾಡ್ತಾನೆ. ಕವರ್ ಸ್ಟೋರಿಯ ಡೆಡ್ಲಿ ಅಟ್ಯಾಕ್. ಗ್ಯಾರೇಜ್ ತುಂಬಾ ಸಿಕ್ಕಿತ್ತು ಡೀಸೆಲ್. ಇವನ ಅಕ್ರಮವನ್ನ ಕಣ್ಣಾರೆ ಕಂಡ ಮೇಲೂ ನಾವು ಸುಮ್ಮನಿರೋಕಾಗುತ್ತಾ? ಸಾಧ್ಯವೇ ಇಲ್ಲ. ಕವರ್ ಸ್ಟೋರಿ ತಂಡ ಮೈಸೂರಿನ ನಜರಾಬಾದ್ ಪೊಲೀಸರ ಜೊತೆಗೂಡಿ ಈ ಬಂಕ್ ಮೇಲೆ ದಾಳಿ ಮಾಡಿದ್ವಿ. ಯಾವ್ದು ಸರ್ಕಾರಿ ವಾಹನಗಳಿಂದ ಕದ್ದ ಡೀಸೆಲ್ ಅಲ್ಲ ಇದು? ಇಲ್ಲ ಸರ್, ಸರ್ಕಾರಿ ವಾಹನದಿಂದ ಕದ್ದ ಡೀಸೆಲ್ ಅಲ್ಲ. ಅಲ್ಲ ಸರ್, ಇಲ್ಲ ಸರ್. ಯಾವ ಸರ್ಕಾರಿ ವಾಹನ ಚಾಲಕರು ನಿನಗೆ ಮಾರಿಲ್ಲ? ಮಾರಿಲ್ಲ ಸರ್. ನನ್ನ ಹತ್ರ ಆಧಾರ ಇದೆ, ತೋರಿಸಿದ್ರೆ ಏನು ಮಾಡ್ತೀಯಾ? ನೀವು ತೋರಿಸಿ ಇದು ಮಾಡಿ ಸರ್, ನಮ್ಗೇನಿಲ್ಲ. ನಾನು ಗಾಡಿ ಕೆಲಸ ಮಾಡ್ತಿದ್ದೀನಿ, ಅದರಿಂದ ನಾನು ತಗೊಂಡಿರೋದು ಸರ್. ತೋರಿಸ್ಲಾ ವೀಕ್ಷಕರ, ಇವರು ಯಾವಾಗ ಮಾರಿದ್ರು, ಏನು ಆಧಾರ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಸೊ ಈ ಸುಂದರ್ ನಮಗೆ 5 ಲೀಟರ್ ಡೀಸೆಲ್ ಅನ್ನ ಮಾರಾಟ ಮಾಡಿದ್ದಾನೆ, ಅದಕ್ಕೂ ಕೂಡ ನಮ್ಮ ಹತ್ರ ಆಧಾರ ಇದೆ. ಸಂಪೂರ್ಣವಾದ ದೃಶ್ಯಾವಳಿ ಕೂಡ ನಮ್ಮ ಜೊತೆ ಇದೆ. ಇದು ಈಗ ಇದನ್ನ ಈ ಸುಂದರ್ಗೆ ಪ್ಲೇ ಮಾಡಿ ತೋರಿಸ್ತೀನಿ, ಬಹುಶಃ ಈಗಲಾದ್ರೂ ಆತ ಒಪ್ಕೊಂತನ ಇಲ್ಲ ನೋಡೋಣ. ಏನಿದು ಅಲ್ಲ, ಏನಿದು ಆ ಟೈಮಲ್ಲಿ ಮಾತಾಡಿದೆ ನೀನು? ಯಾರು ಕಳ್ಳರಲ್ಲ, ಅವ್ರಿಗೂ 2 ಕಾಸು ಬೇಕು, ನನಗೂ 2 ಕಾಸು ಬೇಕು ಅಂತ ಹೇಳಿದೆ ತಾನೆ? ಇದ್ರ ಆಧಾರ ಇದೆ ತಾನೆ? ಮತ್ತೆ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಿಮ್ಮ ಹತ್ರ ಬರೋ ಗಾಡಿಗಳು ಯಾವ್ಯಾವ ಬರ್ತವೆ ಅದ ಹೇಳು. ಈತನ ಅಕ್ರಮ ದಂಧೆ ಪೊಲೀಸರ ಕಣ್ಣಿಗೆ ಕಟ್ಟಿದಂತಿತ್ತು. 100+ ಲೀಟರ್ ಅಕ್ರಮ ಡೀಸೆಲ್ ವಶಪಡಿಸಿಕೊಂಡು ಈತನನ್ನ ಜೈಲಿಗೆ ಅಟ್ಟಿದ್ರು. ಮೈಸೂರಿನಲ್ಲಿ ನಿಮ್ಗೆ ಯಾವುದೇ ಟೈಮಲ್ಲಿ ಡೀಸೆಲ್ ಬೇಕು ಅಂದ್ರೆ ನೀವು ನೇರವಾಗಿ ವಿದ್ಯಾನಗರದ ಸುಂದರಂ ಗ್ಯಾರೇಜ್ ಹತ್ರ ಬಂದರೆ ಸಾಕು. ಇಲ್ಲಿ ನಿಮಗೆ ಎಷ್ಟು ಲೀಟರ್ ಬೇಕೋ ಅಷ್ಟು ಲೀಟರ್ ಡೀಸೆಲ್ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ. ಮಾರುಕಟ್ಟೆಯಲ್ಲಿ 70 ರೂಪಾಯಿ 1 ಲೀಟರ್ ಡೀಸೆಲ್ ಇದ್ರೆ ಈತನ ಹತ್ರ ಅದು ಸಿಗೋದು 55-60 ರೂಪಾಯಿ ಅಷ್ಟೇ. ಅಂದರೆ 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲನ್ನು ಈತ ಹೇಗೆ ಸಂಗ್ರಹ ಮಾಡ್ತಾನೆ ಅನ್ನುವಂತಹ ಕುತೂಹಲಕಾರಿ ಅಂಶ ಇವತ್ತಿನ ತನಿಖೆಯಲ್ಲಿ ಬಯಲಾಗ್ತಾ ಹೋಗುತ್ತೆ. ಯಾಕೆ ಇಲ್ಲಿ ಪತ್ತೆಯಾಗಿರುವಂತಹ ಎಲ್ಲ ಡೀಸೆಲ್ ಪೆಟ್ರೋಲ್ ಏನಿದೆ ಇದೆಲ್ಲವೂ ಕೂಡ ಸರ್ಕಾರಿ ಕಚೇರಿಯ ಉಪಯೋಗಕ್ಕಾಗಿ ಬಳಸಲಾಗುವಂತಹ ವಾಹನಗಳ ಪೆಟ್ರೋಲ್ ಮತ್ತು ಡೀಸೆಲನ್ನು ಈತ
ಕೊಂಡ್ಕೊಳ್ತಾನೆ. ಅವರು ಇವ್ರಿಗೆ ಪ್ರತಿನಿತ್ಯವೂ ಕೂಡ 5 ಲೀಟ್ರು 10 ಲೀಟ್ರು 15 ಲೀಟ್ರು ಈ ರೀತಿಯಾಗಿ ಈತ ಪಡೆದಂತಹ ಡೀಸೆಲ್ನ ಹೆಚ್ಚಿನ ಬೆಲೆಗೆ ಬೇರೆಯವ್ರಿಗೆ ಕೊಟ್ಟು ಈತ ಮಾರಾಟ ಮಾಡ್ತಾ ಇರ್ತಾನೆ. ಸರ್ಕಾರಿ ವಾಹನಗಳಿಂದ ಅಕ್ರಮವಾಗಿ ಡೀಸೆಲನ್ನು ಖರೀದಿ ಮಾಡ್ತಿದ್ದಂತಹ ಸುಂದರಂ ಅವರನ್ನು ಈಗ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆ ನಡೆಸಿದ್ದಾರೆ. ಹೆಚ್ಚು ಕಮ್ಮಿ ಆದರೆ ಬ್ಲಾಸ್ಟ್, ಹೋಗುತ್ತವೆ ಹಲವು ಪ್ರಾಣಗಳು, ಇದು ಖಂಡಿತ ಸತ್ಯ. ಅವನ ಗ್ಯಾರೇಜ್ ತುಂಬೆಲ್ಲ ಬರೀ ಡೀಸೆಲ್ ತುಂಬಿದ ಡ್ರಮ್ಗಳೇ. ಗೋಡೌನ್ನಲ್ಲೂ 100 ಲೀಟರ್ ಡೀಸೆಲ್ ಬಚ್ಚಿಟ್ಟಿದ್ದ. ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಬೇರೆ ಇದೆ. ಯಾರಾದರೂ ಸಣ್ಣದೊಂದು ಬೆಂಕಿ ಕಿಡಿ ಅಂಟಿಸಿದ್ರೆ ಸುತ್ತಮುತ್ತಲಿನ ಪ್ರದೇಶವೆಲ್ಲ ಬೆಂಕಿಯ ಉಂಡೆಯಾಗುತ್ತೆ. ಮೈಸೂರು ಒಂದರಲ್ಲೇ 3,000ಕ್ಕೂ ಹೆಚ್ಚು ಸರ್ಕಾರಿ ವಾಹನಗಳಿವೆ. ಆ ಪೈಕಿ ಅರ್ಧದಷ್ಟು ವಾಹನಗಳು ಈ ಸುಂದರನ ಗ್ಯಾರೇಜ್ಗೆ ಡೀಸೆಲ್ ತುಂಬಿಸಿ ಮುಂದೆ ಹೋಗುತ್ತಿದ್ರು. ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಈ ದಂಧೆ ನಡೆಯುತ್ತಿದೆ. ಇದೀಗ ಈ ಮಾಫಿಯಾವನ್ನ ಕವರ್ ಸ್ಟೋರಿ ತಂಡ ಸಂಪೂರ್ಣವಾಗಿ ಮಟ್ಟ ಹಾಕಿದೆ. ಇನ್ನೂ ಹಲವು ಮಹಾನಗರಗಳಲ್ಲಿ ಇದೇ ಮಾದರಿಯ ಮಾಫಿಯಾ ಭದ್ರವಾಗಿ ನೆಲೆಯೂರಿದೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅವು ಬಂದಾಗಲಿವೆ. ಇದು ಈ ಬಾರಿಯ ಕವರ್ ಸ್ಟೋರಿ ವಿಶೇಷ. ಮುಂದಿನ ವಾರ ಮತ್ತೊಂದು ರೋಚಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯ ಬರೆದು ತಿಳಿಸಬೇಕಾದ ವಿಳಾಸ ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ No. 36 ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು 01. ನಮ್ಮ ಇಮೇಲ್ ವಿಳಾಸ coverstory@suvarnanews.in.